ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗೆ ದಿನಗಣನೆ ಆರಂಭವಾಗಿದ್ದು ಕಾಂಗ್ರೆಸ್ನಿಂದ ಮೊದಲ ಪಟ್ಟಿ ಪ್ರಕಟವಾಗಿದೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಸೇರಿದಂತೆ ಹದಿನೈದು ಮಂದಿ ಅಭ್ಯರ್ಥಿಗಳಿಗೆ ಟಿಕೆಟ್ ಪಕ್ಕ ಆಗಿದ್ದು ಗುಜರಾತ್ನಿಂದ ನಾಲ್ಕು ಹಾಗೂ ಉತ್ತರ ಪ್ರದೇಶದಿಂದ ಹನ್ನೊಂದು ಅಭ್ಯರ್ಥಿಗಳಿಗೆ ಲೋಕಸಭಾ ಟಿಕೆಟ್ ಲಭಿಸಿದೆ ರಾಯಬರೇಲಿಯಿಂದ ಸೋನಿಯಾ ಗಾಂಧಿ ಕಣಕ್ಕಿಳಿಯುತ್ತಿದ್ದರೆ ಅಮೇಥಿಯಿಂದ ರಾಹುಲ್ ಸ್ಪರ್ಧೆ ಅಧಿಕೃತವಾಗಿದೆ ಇನ್ನುಳಿದಂತೆ ಗುಜರಾತ್ನ ಅಹಮದಾಬಾದ್ನಿಂದ ರಾಜು ಏನು ಪರ್ಮಾರ್ ಆನಂದ್ನಿಂದ ಭರತ್ ಸೋಲಂಕಿ ವಡೋದರದಿಂದ ಪ್ರಶಾಂತ್ ಪಟೇಲ್ ಚೋಟಾ ಉದಯ್ಪುರದಿಂದ ರಂಜತ್ ಮೋಹನ್ ಸಿಂಗ್ ಕಣಕ್ಕಿಳಿಯಲಿದ್ದರೆ ಇತ ಉತ್ತರ ಪ್ರದೇಶದ ರಾಯಬರ್ಲಿಯಿಂದ ಸೋನಿಯಾ ಗಾಂಧಿ ಅಮೇಥಿಯಿಂದ ರಾಹುಲ್ ಗಾಂಧಿ ಸಹಾರೂನ್ಪುರದಿಂದ ಇಮ್ರಾನ್ ಮಸೂದ್ ಬಾದೋವ್ನಿಂದ ಸಲೀಂ ಇಕ್ಬಾಲ್ ಶೇರ್ವಾನಿ ದೌಹ್ರಾರ್ದಿಂದ ಜಿತಿನ್ ಪ್ರಸಾದ್ ಉನ್ನಾವೋದಿಂದ ಅನ್ನು ಟಂಡನ್ನ ಫೈಜಾಬಾದ್ನಿಂದ ನಿರ್ಮಲ್ ಖತ್ರಿ ಖುರೇಶಿ ನಗರದಿಂದ ಆರ್ ಪಿಎನ್ ಸಿಂಗ್ ಜಲೌನಿಂದ ಬ್ರಜ್ ಲಾಲ್ ಕಣಕ್ಕಿಳಿಯಲಿದ್ದಾರೆ ಎಸ್ ಅಮೇಥಿಯಿಂದ ಏನು ಸೋನಿಯಾ ರಾಯ್ಬರ್ಲಿಯಿಂದ ಸೋನಿಯಾ ಗಾಂಧಿ ಕಣಕ್ಕಿಳಿಯುತ್ತಿದ್ರೆ ಅಮೇಥಿಯಿಂದ ರಾಹುಲ್ ಸ್ಪರ್ಧೆ ಅಧಿಕೃತವಾಗಿದೆ ಇನ್ನುಳಿದಂತೆ ಗುಜರಾತ್ನ ಅಹಮದಾಬಾದ್ನಿಂದ ರಾಜು ಪರ್ಮಾರ್ ಅವರು ಆನಂದ್ನಿಂದ ಭರತ್ ಸೋಲಂಕಿ ವಡೋದರದಿಂದ ಪ್ರಶಾಂತ್ ಪಟೇಲ್ ಅವರ ಹೆಸರು ಈಗ ಫೈನಲ್ ಆಗಿದೆ ಚೋಟಾ ಉದಯ್ಪುರದಿಂದ ರಂಜತ್ ಮೋಹನ್ ಸಿಂಗ್ ಕಣಕ್ಕಿಳಿದ್ರೆ ಇತ್ತ ಉತ್ತರ ಪ್ರದೇಶದ ರಾಯ್ಬರ್ಲಿಯಿಂದ ಸೋನಿಯಾ ಗಾಂಧಿ ಅಮೇಥಿಯಿಂದ ರಾಹುಲ್ ಗಾಂಧಿ ಸಹಾರ್ನ್ಪುರ್ದಿಂದ ಇಮ್ರಾನ್ ಮಸೂದ್ ಈ ಬಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಿರುವಂತಹ ಅಭ್ಯರ್ಥಿಗಳು